ಕೊಪ್ಪಳದಲ್ಲಿ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಆದೇಶಕ್ಕೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿಲ್ಲ ಇನ್ನು ಕೋವಿಡ್ ಗೈಡ್ಲೈನ್ಸ್ ಬಂದಿಲ್ಲ ಅಂತ ಅಸಡ್ಡೆ ತೋರ್ತಿದ್ದಾರೆ ಮಾಸ್ಕ್ ಧರಿಸದೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ ಕೊಪ್ಪಳದಲ್ಲಿ ಈಗಾಗಲೇ ಒಂದು ಕೋವಿಡ್ ಕೇಸ್ ದೃಢಪಟ್ಟಿದೆ ವಿದೇಶದಿಂದ ಬಂದ ಯುವತಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಆದರೂ ಕೂಡ ಮಾಸ್ಕ್ ಧರಿಸದೆ ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಮೊನ್ನೆ ಸುವರ್ಣ ಸೌಧದಲ್ಲಿ ಎಕ್ಸ್‌ಪರ್ಟ್ಸ್ ಗಳ ಜೊತೆ ಮೀಟಿಂಗ್ ಮಾಡಿದ ನಂತರ ಕಂದಾಯ ಸಚಿವರು ಹಾಗೂ ಸಚಿವ ಸುಧಾಕರ್ ಇಬ್ರು ಕೂಡ ಮಾಧ್ಯಮದ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸ್ಕೂಲ್ಸ್ ನಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಧರಿಸಲೇಬೇಕು ಅಂತ ಹೇಳಿದರು ಕಾರಣ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಈ ಕೋವಿಡ್ ಸ್ಪ್ರೆಡ್ ಆಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಅಂತ ಹೇಳಿದರು ಆದರೆ ಸಚಿವರು ಹೇಳಿದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಅಸಡ್ಡೆ ತೋರ್ತಾ ಇರೋದನ್ನ ಗಮನಿಸಬಹುದಾಗಿದೆ ಕೊಪ್ಪಳದ ಸ್ಕೂಲ್ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗಮನಿಸ್ತಾ ಇದ್ದೀರಾ ಬಸ್ನಲ್ಲಿ ಹೀಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಬೇರೆ ದೇಶದಿಂದ ಬಂದಂತಹ ಯುವತಿಯಲ್ಲಿ ಕೋವಿಡ್ ಪತ್ತೆಯಾಗಿದೆ ಇಷ್ಟಾದರೂ ಕೂಡ ಅಲ್ಲಿ ಶಾಲಾ ಆಡಳಿತ ಮಂಡಳಿ ಆಗಿರಬಹುದು ಅಥವಾ ಶಿಕ್ಷಕರಾಗಿರಬಹುದು ಈ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿರುವಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಮಾಸ್ಕ್ ಧರಿಸುವಂತೆ ಯಾಕೆ ಹೇಳಿಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು ರಾಜು ಸರ್ಕಾರ ಕಟ್ಟುನಿಟ್ಟಾದ ಗೈಡ್ಲೈನ್ಸ್ ಬಿಡುಗಡೆ ಮಾಡಿಲ್ಲ ಆದರೆ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕು ಅಂತ ಹೇಳಿ ಕಂದಾಯ ಸಚಿವ ಅಶೋಕ್ ಅವರು ಸಚಿವ ಸುಧಾಕರ್ ಅವರು ಮೊನ್ನೆ ಮೀಟಿಂಗ್ ಮಾಡಿದ ನಂತರ ಹೇಳಿದರು ಹಾಗಾದ್ರೆ ಈ ರೂಲ್ಸ್ ಈ ಮಾತು ಕೊಪ್ಪಳದಲ್ಲಿ ಅನ್ವಯ ಆಗಲ್ವಾ ಸವ ನಿಜಕ್ಕೂ ಏನಂತಂದ್ರೆ ನಾವು ಎರಡು ಬಾರಿ ಕೋವಿಡ್ ಒಂದು ಸಿಚುವೇಶನ್ ಅನ್ನ ಈ ರಾಜ್ಯದಲ್ಲಿ ನೋಡಿದ್ದೀವಿ ಜನರು ಯಾವ ರೀತಿ ಪರಿಸ್ಥಿತಿಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನ ನೋಡಿದ್ದೀವಿ ಆದರೆ ಸರ್ಕಾರ ಬರೀ ಸರ್ಕಾರದ ಒಂದೇ ಇಲ್ಲಿ ಕೆಲಸ ಇರೋದಿಲ್ಲ ಜನರದ್ದು ಕೂಡ ಇಲ್ಲಿ ಪ್ರತಿಕ್ರಿಯೆ ಇರಬೇಕು ಈಗಾಗಲೇ ಏನು ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆಗಳು ನಡೆದಿರುವಂಥದ್ದು ಮತ್ತು ಕೋವಿಡ್ ಅಲೆ ಶುರುವಾಗಿರುವಂಥದ್ದು ಹಾಗಾಗಿ ಏನಂತಂದರೆ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಕಡ್ಡಾಯ ಎನ್ನುವ ರೀತಿಯಲ್ಲಿ ಈಗ ಈಗಾಗಲೇ ಏನು ಅಂತಂದರೆ ರಾಜ್ಯದಲ್ಲಿರುವಂಥ ಆಡಳಿತ ಇದೇನಂದ್ರೆ ಆದೇಶ ಹೊರಡಿಸಿರುವಂಥದ್ದು ಸಿ ಎಂ ಅವರು ಸಭೆ ನಡೆಸಿ ಈಗಾಗಲೇ ಎಲ್ಲ ರೀತಿಯಾಗಿ ಆರೋಗ್ಯ ಇಲಾಖೆ ಅಧಿಕಾರಿ ಇರ್ಬೋದು ವೈದ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿಗಿರ್ಬೋದು ಈಗ ಆದೇಶ ಏನಂತಂದ್ರೆ ಮುಟ್ಟಿಸಿರುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಇರಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಇರಬೇಕು ಅಂತೇಳಿ ಇದಕ್ಕೇನಂತಂದ್ರೆ ಸಾರ್ವಜನಿಕರನ್ನು ಏನಂತಂದ್ರೆ ಅವರಿಗೆ ಸ್ಪಂದಿಸಬೇಕು ಶಾಲಾ ಕಾಲೇಜುಗಳಲ್ಲಿರುವಂಥ ಶಿಕ್ಷಕರು ಮತ್ತು ಅವರು ಕೂಡ ಸ್ಪಂದಿಸುವಂಥ ಕೆಲಸ ಆಗಬೇಕು ಆದರೆ ಇಲ್ಲಿ ಇನ್ನೂ ಕೂಡ ಅಸಡ್ಡೆ ಇದೆ ಅಂದರೆ ಕೊಪ್ಪಳದಲ್ಲಿ ಇನ್ನೂ ಬಂದಿಲ್ಲ ನೋಡೋಣ ಮುಂದಕ್ಕೆ ಬಂದರೆ ಮಾಡೋಣ ಮಾಸ್ಕ್ ಹಾಕೋಣ ಅನ್ನೋ ರೀತಿಯಲ್ಲಿ ಇಲ್ಲಿ ಜನರ ವರ್ತನೆ ಇದೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಇದು ಎಲ್ಲೋ ಒಂದು ಕಡೆ ಅಸಡ್ಡೆ ತೋರಿಸ್ತಾ ಇದ್ದಾರೆ ಇವತ್ತು ನಾವು ನ್ಯೂಸ್ ಫಸ್ಟ್ ಮೂಲಕ ಅಲ್ಲಿ ರಿಯಾಲಿಟಿ ಶಾಲಾ ಕಾಲೇಜುಗಳಲ್ಲಿ ರಿಯಾಲಿಟಿ ಚೆಕ್ ಮಾಡೋಕೆ ಹೋದಾಗ ವಿದ್ಯಾರ್ಥಿನಿಯರು ಯಾವುದೇ ರೀತಿ ಮಾಸ್ಕ್ ಧರಿಸಲಿಲ್ಲ ಯಾಕೆ ಮಾಸ್ಕ್ ಧರಿಸಲಿಲ್ಲ ಅಂತಂದರೆ ತಂದಿದ್ದೀವಿ ಸರ್ ಇನ್ನೂ ಧರಿಸಿಲ್ಲ ನಾವು ಅನ್ನೋ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯೆ ಕೊಟ್ಟರು ಇನ್ನು ಕೋವಿಡ್ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟರು ಹಾಗಾಗಿ ಕೋವಿಡ್ ಬರೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಮಾಸ್ಕ್ ಹಾಕೊಂಡರೆ ಒಳಿತು ಅನ್ನೋದು ಈಗ ಸದ್ಯದಲ್ಲಿರುವಂಥ ಏನು ರಾಜ್ಯ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ಸಭಾ ಧನ್ಯವಾದ ರಾಜು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ